ಹಲೋ ಚಿಂಟು, ಕರ್ನಾಟಕದಲ್ಲಿ ನೆಮ್ಮದಿ ಐತೆ, ನೆಮ್ಮದಿಯಿಂದ ಇರೋಕೆ ಇರೋ ಯಾಕ್ರು ನಿಮಗೆಲ್ಲ ಇದಿಲ್ಲ? ಹಾಂ, ತಾಕತ್ತಿದ್ರೆ ಟಕ್ಕರ್ ಮಾಡಿ. ನಾ ಮಗ, ನಿಮ್ಮೂರಲ್ಲ ಇಡೀ ನಿಮ್ಮೂರಿನಲ್ಲಿ ಎಷ್ಟು ಜನ ಇದ್ದಾರೆ, ಅವ್ರು ಬಂದರು ಏನು ಕಿತ್ಕೊಳಕ್ಕಾಗಲ್ಲ. ಏನೇನಂತ ನೀನು ಬಿಡ್ತಾ ಇರೋದು? ಹಾಂ, ಏನು ಮರ್ಯಾದೆ, ಫ್ರೆಂಡ್ಶಿಪ್ನಲ್ಲಿ ಸುಮ್ಮನೆ ಇದ್ದೀವಿ ನೋಡ್ಕೊಂಡು. ಡೈಟಾಗಿದ್ದರೆ ಅಲ್ಲೇ ನಿಮ್ಮೂರಿನಲ್ಲಿ ಅಡ್ಡಾಡ ಚೀರಾಕ್ಬಿಡ್ತೀವಿ ನಿಮಗೆ. ಹಾಂ, ಲಬ್ಡೇ ಕೇಬಾ, ನನ್ನ ಫೋನ್ ಎತ್ತೋ ಫಸ್ಟು, ಮಾತಾಡೋ ಆಮೇಲೆ ಹೇಳಂತೆ ತಾಕತ್ತೈತೋ ಇಲ್ವೋ ಅಂತ ಕೇಳುವಂತೆ ಎಲ್ಲರಿಗೂ. ಫಸ್ಟ್ ಫೋನ್ ಎತ್ತು, ನಮ್ಮ ಜೊತೆ ಮಾತಾಡು, ಆಮೇಲೆ ಮಾತಾಡೋದು ತಾಕತ್. ನನ್ನ ಹೆಸರು ದರ್ಶನ್ ಅಂತ ಹೇಳಿ, ನಾನು ಫ್ಲವರ್ ಡೆಕೋರೇಷನ್ ಕೆಲಸ ಮಾಡ್ತಾ ಇದ್ದೆ. ಕೆಲವು ದಿನಗಳ ಹಿಂದೆ ಫೆಬ್ರವರಿ 11 ನನಗೆ ಕೊಲೆ ಬೆದರಿಗೆ ಕರೆ ಬಂದಿತ್ತು. ನಾನು ಕೆಲಸದಲ್ಲಿದ್ದಾಗ ಫೋನ್ ತೆಗ್ದಿರಲಿಲ್ಲ. ಆಮೇಲೆ ಮನೆಗೆ ಹೋದ್ಮೇಲೆ ನಾನು ನೆಟ್ ಆನ್ ಮಾಡಿ ವಾಟ್ಸಪ್ ನೋಡಿದೆ. ವಾಟ್ಸಪ್ನಲ್ಲಿ ವಾಯ್ಸ್ ಮೆಸೇಜ್ ಬಂದಿತ್ತು. ವಾಯ್ಸ್ ಮೆಸೇಜಲ್ಲಿ ಏನಂತಂದರೆ, ನೀ ಯಾಕಿರೋಬೇಕು ನಿಮ್ಗೆ ಇದೆಲ್ಲ, ಮಗ ನೀವು ನೀನಲ್ಲ ನಿಮ್ಮ ಊರಲ್ಲಿ ಎಷ್ಟು ಜನ ಇದ್ದೀರಾ, ಏನು ಕಿತ್ಕೊಳಕ್ಕಾಗಲ್ಲ, ನೀನು ಡೈರೆಕ್ಟಾಗಿ ಬಂದರೆ ನೀನು ಎಲ್ಲಿದೆ ಅಲ್ಲೇ ಅಡ್ಡಡ್ಡ ಸೀಳಾಗ್ತೀನಿ ನಿನ್ನ ಅಂತ ಹೇಳಿ ಕೊಲೆ ಬೆದರಿಕೆ ಹಾಕಿದ್ರು. ನಾನು ನೋಡ್ಬಿಟ್ಟು ಸುಮ್ಮನೆ ಆಗಿದ್ದೆ. ಆಮೇಲೆ ಈಗ ಮೊನ್ನೆ ನಮ್ಮ ಬಜರಂಗದಳ ಕಾರ್ಯಕರ್ತ ಹರ್ಷ ಅವರ ಹತ್ಯೆ ಆಯ್ತಲ್ಲ, ಅದು ನೋಡಿ ಅದರಿಂದೇನೂ ಇದೇ ರೀತಿ ಕೊಲೆ ಬೆದರಿಕೆ ಎಲ್ಲ ಇತ್ತಲ್ಲ. ಸೊ ಹಂಗಾಗಿ ನಾನೇನು ಮಾಡಿದೆ, ಸ್ವಲ್ಪ ಭಯಪಟ್ಟು ನಮ್ಮ ಸ್ನೇಹಿತರ ಹತ್ರ ಹೇಳಿದೆ. ಹೇಳಿದ್ಮೇಲೆ ಇದನ್ನು ನೆಗ್ಲೆಕ್ಟ್ ಮಾಡಬೇಡ, ಒಂದು ಕಂಪ್ಲೇಂಟ್ ಕೊಡು ಅಂತಂದರು. ಆಮೇಲೆ ಹೋಗಿ ನಾನು ನಂಜನಗೂಡು ತಾಲೂಕು ಬಿಳ್ಗೆರೆ ಸ್ಟೇಷನ್